ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಆರಾಧನಾ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಏನಪ್ಪ ಅದು ಅಂತ ಅಂದರೆ, ಕಾಮನ್ ಆಗಿ ಇವಾಗ ಫೋಟೋ ಅಂತ ಅಂದರೆ ಪ್ರತಿಯೊಬ್ಬರು ಒಂದು ದಿನಕ್ಕೆ ಒಂದು 10-15 ಫೋಟೋಸ್ ತೆಕ್ಕೋತಾರೆ, ಸೆಲ್ಫಿ ತೆಕ್ಕೋತಾರೆ, ಆ ಥರ ಪ್ರತಿಯೊಂದೊಂದು ನಿಮಿಷಕ್ಕೂ ಫೋಟೋ ತೆಕ್ಕೋತಾ ಇರ್ತಾರೆ. ಬಟ್ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಒಂದು ಪರ್ಟಿಕ್ಯುಲರ್ ರೀಸನ್ಗೆ ಮತ್ತು ಒಂದು ಪರ್ಟಿಕ್ಯುಲರ್ ಸಿಚುಯೇಷನ್ಗೆ ಅಷ್ಟೇ ನಾವು ಫೋಟೋಸ್ನ ತೆಗೆಸ್ತಾ ಇದ್ದಿದ್ದು ಹೊರತು ಯಾವಾಗಲೂ ತೆಗೆಸ್ತಾ ಇರಲಿಲ್ಲ. ನಾವು ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ತಾ ಇದ್ವಿ. ಮತ್ತು ಈ ಥರ ಆವಾಗ ಕ್ಯಾಮ್ರಾ ಇರಲಿಲ್ಲ, ಮೀನ್ಸ್ ಮೊಬೈಲಲ್ಲಿ ಕ್ಯಾಮ್ರಾ ಇರಲಿಲ್ಲ, ನಾವು ಸ್ಟುಡಿಯೋಗೆ ಹೋಗಿ ಫೋಟೋ ತೆಗೆಸ್ಬೇಕಾಗಿತ್ತು. ಆದರೆ ಇವಾಗ ನಮ್ಮ ಫೋನಲ್ಲಿ ತುಂಬ ಫೋಟೋಸ್ ಇರ್ಬೋದು, ಬಟ್ ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿರೋ ಫೋಟೋಸ್ ನೋಡಿದ್ರೆ ಅದರಲ್ಲಿ ಒಂದೊಂದು ಸ್ಟೋರೀಸ್ ಇರುತ್ತೆ. ಒಂದೊಂದು ಫೋಟೋವು ಅದರದ್ದೇ ಆದ ಒಂದೊಂದು ಸ್ಟೋರೀಸ್ ಇರುತ್ತೆ. ಆ ಸ್ಟೋರೀಸ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ. ಏನೇನು ಸ್ಟೋರಿ ಇತ್ತು ನನ್ನ ಚೈಲ್ಡ್ಹುಡ್ ಡೇಸ್ ಫೋಟೋಸಲ್ಲಿ, ಏನೇನು ರೀಸನ್ಗೆ ಆ ಫೋಟೋಸ್ ತೆಗೆಸಿದ್ದೀನಿ, ಇದೊಂದು ಡಿಫ್ರೆಂಟ್ ಟಾಪಿಕ್ ಜೊತೆ ನಿಮ್ಗೆ ಬಂದಿದ್ದೀನಿ. ನಿಮಗೆ ಆ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಕನ್ನಡತಿಯನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇನ್ನೂ ಒಂದು 2-3 ಫೋಟೋಸು ಅದು ನಮ್ಮ ತವ್ರ ಮನೇಲಿದೆ, ಅಂದರೆ ನಮ್ಮ ಅಮ್ಮನ ಮನೇಲಿದೆ, ಇಲ್ಲ ನನ್ನ ಹತ್ರ ಇರೋ ಫೋಟೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಏನು ಅಂತ ಅಂದರೆ, ನಮ್ಮಪ್ಪನನ್ನು ಎತ್ಕೊಂಡಿದ್ದಾರೆ ಈ ಫೋಟೋದಲ್ಲಿ. ಗ್ರೀನ್ ಕಲರ್ ಫ್ರಾಕ್ ಹಾಕ್ಕೊಂಡಿದ್ದೀನಿ. ಇದು ಏನು ಅಂದರೆ, ನಮ್ಮ ಅಕ್ಕ ಕೇಕ್ ಕಟ್ ಮಾಡ್ತಿದ್ದಾಳೆ ಈ ಫೋಟೋದಲ್ಲಿ. ನಮ್ಮ ಅಕ್ಕಂಗೆ 5 ಇಯರ್ಸ್ ಬರ್ತ್ಡೇ ಆ್ಯಕ್ಚುಲಿ ಅದು. ಇದು ನಮ್ಮ ಪಪ್ಪ ಎತ್ಕೊಂಡಿದ್ದಾರೆ ಅಷ್ಟೇ, ಅಂದರೆ ನಮ್ಮ ಅಕ್ಕನ ಬರ್ತ್ಡೇ, ಆ ಬರ್ತ್ಡೇಯಲ್ಲಿ ನಮ್ಮ ಅಪ್ಪ ನನ್ನ ಎತ್ಕೊಂಡಿದ್ದಾರೆ. ಇದೊಂದು ಫೋಟೋ. ನೆಕ್ಸ್ಟು ಅದೇ, ನೆಕ್ಸ್ಟು ಒಂದು ಬ್ಲೂ ಸ್ಯಾರಿ ಹಾಕಿ ಒಂದು ಯೆಲ್ಲೋ ಕಲರ್ ಜಾಮಿಟ್ರಿ ಇಟ್ಕೊಂಡು ನಿಂತಿದ್ದೀನಿ. ಇದ್ರ ಸ್ಟೋರಿ ಏನು ಅಂದರೆ, ನನಗೆ ಇದರಲ್ಲಿ 2-2.5 ಇಯರ್ ಅಂತೆ ನಮ್ಮಮ್ಮ ಹೇಳಿದ್ರು. ಇದರಲ್ಲಿ ನಮ್ಮಮ್ಮನ ಸ್ಯಾರಿ ಉಟ್ಸಿದ್ದಾರೆ ನನಗೆ. ನಮ್ಮ ಊರಲ್ಲಿ ಗಣೇಶ ಹಬ್ಬ ಬರುತ್ತಲ್ಲ, ಆವಾಗ ನಾನು ಒಂದು ಸ್ಟೇಜ್ ಮೇಲೆ ಪ್ರೋಗ್ರಾಮ್ ಕೊಟ್ಟಿದ್ದೆ. ಅಂದರೆ ನಾನು ಆಗಲಿಂದನೇ ಟ್ಯಾಲೆಂಟೆಡ್ ಅಂತ, ನಾನು ತುಂಬ ಚೆನ್ನಾಗಿ ಸಾಂಗ್ ಆಡ್ತಿದ್ದೆ, ಈ ಥರ ಎಲ್ಲ ಮಾಡ್ತಿದ್ದೆ. ಆವಾಗ ನನಗೆ ಸ್ಟೇಜ್ ಮೇಲೆ 2.5 ಇಯರ್ ಹುಡುಗಿ ಸ್ಯಾರಿ ಉಟ್ಕೊಂಡು ಹಾಡು ಹೇಳಿರೋದಂಥದ್ದು. ಆಗ ನನಗೆ ಆ ಯೆಲ್ಲೋ ಕಲರ್ ಬಾಕ್ಸ್ ಕೊಟ್ಟಿದ್ದಾರಲ್ಲ, ಜಾಮಿಟ್ರಿ ಬಾಕ್ಸು, ಅದು ನನಗೆ ಪ್ರೈಸಾಗಿ ಕೊಟ್ಟಿರೋದು. ನೆಕ್ಸ್ಟು ಬಿಸ್ಕೆಟ್ ಪ್ಯಾಕೆಟು ಕೊಟ್ಟಿದ್ದಾರೆ, ನಾನು ಅದನ್ನು ಕೈಯಲ್ಲಿ ಇಟ್ಕೊಂಡು ತಿಂತಾ ಇದ್ದೀನಿ. ಇದು ಆ್ಯಕ್ಚುಲಿ ನನ್ನ ಫೇವ್ರೆಟ್ ಫೋಟೋ. ನೆಕ್ಸ್ಟು ಒಂದು ಚೇರ್ ಮೇಲೆ ಕೂತ್ಕೊಂಡು ಕಾಲು ನೆಚ್ಕೊಂಡು ಕೂತಿದ್ದೀನಿ. ಇದು ನಮ್ಮ ಅಣ್ಣನ ಬರ್ತ್ಡೇ ದಿನ, ಎಲ್ಲರೂ ಹೋಗಿ ಫೋಟೋ ತೆಗೆಸ್ಕೊಂಡ್ರು. ನೋಡಿ, ನನಗೆ ಚೇರ್ ಮೇಲೆ ಕಾಲನ್ನ ಕೆಳಗಡೆ ಬಿಡೋ ಅಷ್ಟೂ ಉದ್ದ ಇರಲಿಲ್ಲ ನಾನು. ಆಗ 3-3.5 ಅಂತ ಅನಿಸುತ್ತೆ, ಇಲ್ಲಾಂದರೆ ಅದೇ ಸೇಮ್ ಸಿಮಿಲರ್ ಏಜ್ ಅನಿಸುತ್ತೆ. ಇದು ಅಷ್ಟೇ, ನಮ್ಮ ಅಣ್ಣನ ಬರ್ತ್ಡೇಗೆ ನಮ್ಮನ್ನ ಕರ್ಕೊಂಡೋಗಿ ತೆಗೆಸಿರೋವಂಥ ಫೋಟೋ. ನೆಕ್ಸ್ಟ್ ನಮ್ಮಪ್ಪ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡಿದ್ದಾರೆ. ಆವಾಗ ನಾನು, ನಮ್ಮ ಅಕ್ಕ, ನಮ್ಮಣ್ಣ 3 ಜನ ನಿಂತಿದ್ದೀವಿ. ಆ ಮಿಡಿ ನನಗೀಗಲೂ ನೆನಪಿದೆ, ಪಿಂಕ್ ಕಲರ್ ಮಿಡಿ ನನಗೀಗಲೂ ನೆನಪಿದೆ ಆ ಮಿಡಿ. ಅದರಲ್ಲೂ ಅಷ್ಟೇ 3 ಇಯರ್ಸ್ ಜಾಸ್ತಿ ಅಂತ ಅನಿಸುತ್ತೆ, 3 ಇಯರ್ಸ್ ಆಗಿದ್ದರೆ. ನಾವೆಲ್ಲ ನಮ್ಮ ಅಪ್ಪನ ಜೊತೆನೇ ಅಯ್ಯಪ್ಪ ಅಯ್ಯಪ್ಪ ಅದೇನೋ ಅಯ್ಯಪ್ಪ ಸ್ವಾಮಿಗೆ ಅದೇನೋ ಬರುತ್ತಲ್ಲ, ಇರುಮುಡಿ ಕಟ್ಟು ಶಬರಿಗಿರಿಗೆ, ಈ ಥರ ಅವ್ರಿಗೆ ಹೇಳ್ಕೊಡ್ತಿದ್ರೆ ನಾವು ಅದನ್ನೇ ಹೇಳ್ತಾ ಇದ್ವಿ. ಅದೊಂಥರ ಈಗಲೂ ನೆನಪಿದೆ ಅದು ನನಗೆ ಆ್ಯಕ್ಚುಲಿ. ನೆಕ್ಸ್ಟು ಒಂದು ಮಿಲ್ಟ್ರಿ ಪ್ಯಾಂಟ್ ಹಾಕ್ಕೊಂಡು ಒಂದು ರೋಸ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಅದು ನನ್ನ ಡ್ರೆಸ್ ಅಲ್ಲ, ನಮ್ಮ ಅತ್ತೆ ಮಗಳು ಡ್ರೆಸ್ಸು. ನಂದೊಂದು ಆರೆಂಜ್ ಕಲರ್ ಡ್ರೆಸ್ಸು, ತುಂಬ ಚೆನ್ನಾಗಿತ್ತು ಮಿಡಿ, ಅದನ್ನು ಅವಳು ಇಸ್ಕೊಂಬಿಟ್ಟು ಅವಳ ಡ್ರೆಸ್ ಇದು ನನಗೆ ಕೊಟ್ಬಿಟ್ರು. ಅದು ನಮ್ಮ ಹಳೆ ಮನೆ, ನಮ್ಮ ಊರದು ಹಳೆ ಮನೆ. ಆ್ಯಕ್ಚುಲಿ ನನಗೆ ಆ ಡ್ರೆಸ್ ಅವಳು ಇಸ್ಕೊಂಬಿಟ್ರು, ಅವಳ ಡ್ರೆಸ್ ನನಗೆ ಕೊಟ್ಟರು. ಬಟ್ ನಾನು ಅದರಲ್ಲಿ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಚಿಕ್ಕ ಹುಡುಗಿ, ಚಿಕ್ಕ ಪಾಪನ ಹೆಣ್ಣು ಅದರಲ್ಲೂ, ಅದು ನನಗೆ ಇಷ್ಟವಾದ ಫೋಟೋ. ನೆಕ್ಸ್ಟು ಇನ್ನೊಂದು, ಇದಕ್ಕೆ ಇವಾಗ ಕೆಲವೊಂದು ಹೇಳೋದೆಲ್ಲ ಸೇಮ್ ಸಿಮಿಲರ್ ಇದೆ, 4 ಇಯರ್ಸ್ ಒಳಗಡೆ. ನೆಕ್ಸ್ಟು ನಾನು ಡ್ಯಾನ್ಸ್ ಆಡ್ತಾ ಇದ್ದೀನಿ, ನಮ್ಮ ಅತ್ತೆ ಮಗಳು ಅಂತ ಹೇಳಿದ್ನಲ್ಲ, ನಮ್ಮ ಮ್ಯಾಮನ ಕ್ಯಾಮ್ರಾದಲ್ಲಿ ಇದು ಫೋಟೋ ತೆಗೆದಿರೋದು. ಅದರಲ್ಲಿ ನಾನು ಪುಟ್ಟಮಲ್ಲಿ ಪುಟ್ಟಮಲ್ಲಿ ಅಂತ ಏನೋ ಡ್ಯಾನ್ಸ್ ಆಡ್ತಾ ಇದ್ದೀನಿ, ಅವಾಗೇನೋ ಹಿಂಗೆ ಸ್ಟೆಪ್ ಹಾಕ್ಬೇಕಾದ್ರೆ ಅದು ತೆಗೆದಿರೋದು. ನೆಕ್ಸ್ಟ್ ಇನ್ನೊಂದು, ಒಂದು ಕಲ್ಲ ಮೇಲೆ ಕೂತಿದ್ದೀನಿ. ನಮ್ಮ ಮನೆ ಹಿಂದೆ ದೊಡ್ಡ ಕಲ್ಲಿತ್ತು ಆ್ಯಕ್ಚುಲಿ, ಆ ಕಲ್ಲ ಮೇಲೆ ಕೂತಿದ್ದೆ. ಅದೇನು ಅಂದರೆ ಆ ಫೋಟೋ ಹಿಂದೆ ಒಂದು ಸ್ಟೋರಿ ಇದೆ, ಇನ್ನೂ ಒಂದು ಸ್ಟೋರಿ ಇದೆ. ನಾನು ಫಸ್ಟು ಹಿಂಗೆ ಕಾಲು ಹಿಂಗೆ ಹಿಂಗೆ ಹಾಕಿ ಫುಲ್ಲು ಮೇಲೆ ಲಂಗ ಹಾಕ್ಬಿಟ್ಟು ತೆಗೆಸ್ದೆ. ನಮ್ಮಮ್ಮ ಹೇಳಿದ್ರು ಕಾಲು ಒಂಥರ ಸೊಟ್ಟಂಪಟ್ಟ ಥರ ಕಾಣಿಸ್ತಿದೆ, ಹಂಗಂದ್ರೆ ಲಂಗ ಹಾಕ್ಬಿಟ್ಟಿದ್ದೀನಿ, ಮಿಡಿ ಹಾಕ್ಬಿಟ್ಟಿದ್ದೀನಿ ಕಾಲು ಮೇಲೆ. ಕಾಲು ಮಾತ್ರ ಹಿಂಗಿದೆ, ಒಂಥರ ಸೊಟ್ಟ ಇದೆ ಕಾಲು ಅನಿಸುತ್ತೆ. ನೀನು ನೀಟಾಗಿ ಕಾಲು ಹಿಂಗೆ ಮೇಲಕ್ಕೆ ಲಂಗ ಎತ್ಕೊಂಡು ಕೂತ್ಕೋ, ಕಾಲು ಹಿಂಗೆ ಹಾಕ್ಕೊಂಡು ನಮ್ಮಮ್ಮನ ಹತ್ರ ನಾನು ಪೋಸ್ ಇಳಿಸ್ಕೊಳ್ಳೋದು, ಯಾವ ಥರ ಕೂತ್ಕೊಳ್ಳಿ ಯಾವ ಥರ ಕೂತ್ಕೊಳ್ಳಿ ಅಂತ. ಆಮೇಲೆ ನಮ್ಮಮ್ಮ ಹತ್ರ ಮೇಲಕ್ಕೆ ಡ್ರೆಸ್ ಎತ್ಬಿಟ್ಟು ಮಿಡಿ ಒಂದು ಸ್ವಲ್ಪ, ಆಮೇಲೆ ಕಾಲು ಹಿಂಗೆ ಹಾಕೋ ಅಂತ ಹೇಳಿದ್ರು. ಆವಾಗ ಹಂಗೆ ಹಾಕೊಂಡು ಕೂತಿದ್ದು ನನಗೀಗಲೂ ನೆನಪಿದೆ, ಅದು ನಮ್ಮ ಮನೆ ಹಿಂದೆಗಡೆ ಇರೋ ಕಲ್ಲದು. ಇದು ಅಷ್ಟೇ, ನಮ್ಮ ಅತ್ತೆ ಇಲ್ವಾ, ಅವರ ಮಗನಿಗೆ ಇದು ಮುಡಿ ಕೊಡಬೇಕಾದ್ರೆ
ಮದ್ಗಿರಿ ಅಂತ ಯಾವುದೋ ಒಂದಿದೆ ಅಲ್ಲಿ ಹೋಗಿದ್ವಿ. ಆವಾಗ ನಮ್ಮ ಪಪ್ಪ ಅಮ್ಮ ನನ್ನ ಹೆಗಲ ಮೇಲೆ ಹತ್ತು ಹೆಗಲ ಮೇಲೆ ಕೂರಿಸ್ಕೊಂಡು ಮೀನ್ಸ್ ಹಿಂಗೆ ಕೈಯಲ್ಲಿ ಇಟ್ಕೊಂಡು ನಾನು ಅವ್ರ ಹೆಗಲ ಮೇಲೆ ಕೈ ಹಾಕಿದ್ದೀನಿ. ಅದು ನಮ್ಮ ಅಪ್ಪ ಅಮ್ಮನ ಮುದ್ದಿನ ಮಗಳು ನಾನು ಅಂತ ತೋರಿಸ್ಕೊಳ್ಳೋಕ್ಕೆ ಅದು ಫೋಟೋ ಸಾಕು. ಇದು ನನಗಿಂತ ಸೀನಿಯರ್ ಅಕ್ಕ ಅವ್ರದ್ದು ಲಂಗ ಜಾಕೆಟು, ಅದು ನಂದಲ್ಲ, ನಮ್ಮ ಮೇಡಮ್ ಮಗಳದ್ದು. ನಾನು ಹೋಗ್ಬಿಟ್ಟು ನನ್ನ ಹತ್ರ ಲಂಗ ಬ್ಲೌಸ್ ಇರಲಿಲ್ಲ, ಸೊ ನಾನು ಫೋಟೋ ತೆಗೆಸ್ಕೊತಾ ಇದ್ದೀನಿ, ಆ ಲಂಗ ಬ್ಲೌಸ್ ಕೊಡಿ ಅಂದ್ಬಿಟ್ಟು ಇಸ್ಕೊಂಬಂದಿದ್ದೆ. ಮಗ್ಗಿನ ಜಡೆ ಹಾಕ್ಸ್ಕೊಂಡು ಇದು ನಮ್ಮ ಅಜ್ಜಿದು ಎಲ್ಲ ಜ್ಯುವೆಲರಿ ಹಾಕ್ಕೊಂಡಿದ್ದೀನಿ. ಇದೊಂದು ಫೋಟೋ. ನೆಕ್ಸ್ಟ್ ಅದೇ ದಿನವೇ ಇನ್ನೊಂದು ಅದೇ ಮಗ್ಗಿನ ಜಡೆಯಲ್ಲೇ ಸ್ಯಾರಿ ಉಟ್ಕೊಂಡು ತೆಗೆಸ್ಕೊಂಡಿದ್ದೀನಿ. ಅದನ್ನು ಕೈ ಹಿಂಗೆ ಇಟ್ಕೊಂಡಿದ್ದೀನಿ. ಅದನ್ನೇನು ಸಿಂಬಲ್ ಅಂತ ಅಂದರೆ, ಆವಾಗ ನನಗೆ ನಮ್ಮ ಅಕ್ಕನ ಫ್ರೆಂಡ್ ಒಬ್ಬಳಿದ್ಲು, ಅವಳು ಫಿಲಮ್ಗೆ ಸೇರಿದ್ಲು, ಅವಳು ಯಾವಾಗಲೂ ಹಿಂಗೆ ಇಟ್ಕೊತಿದ್ಲು. ಅದೊಂಥರ ಸ್ಟೈಲ್, ಯಾವಾಗಲೂ ಹಿಂಗೆ ಇಟ್ಕೊಂಡು ಕಾಫಿ ಕುಡಿಯೋದು ಹಿಂಗೆ, ನೀರು ಕುಡಿಯೋದು ಹಿಂಗೆ, ಹಿಂಗೆಲ್ಲ ಮಾಡ್ತಿದ್ಲು. ನನಗೆ ಅದು ಸ್ಟೈಲ್ ಅಂತ ಅನಿಸ್ಬಿಟ್ಟಿತ್ತು. ಸೊ ಅದಕ್ಕೆ ಹಿಂಗೆ ಇಟ್ಕೊಂಡಿದ್ದೀನಿ ನಾನು ಆ ಫೋಟೋದಲ್ಲಿ. ನೆಕ್ಸ್ಟು ಇನ್ನೊಂದು ಸಮುದ್ರದ ಹತ್ರ ನಿಂತಿದ್ವಿ. ಇದು ನಮ್ಮ ಅತ್ತೆಯವ್ರ ಮನೆಯೇ, ಅವ್ರದ್ದೇ ಕ್ಯಾಮ್ರಾ, ಹೋಗಿ ಫೋಟೋ ತೆಗೆಸ್ಕೊಂಡ್ರದು. ಅದು ಫುಲ್ಲು ಹಲೆ ಬರಬೇಕಾದ್ರೆ ನಮ್ಮ ಪಪ್ಪ ತೆಗೆದಿದ್ದಾರೆ. ಅದು ನಂದು ಅಸಲ ಆ್ಯಕ್ಚುಲಿ ನಮ್ಮ ಅತ್ತೆ ಮಗಳದು, ಅದು ಒಂದು ಮೆಮೊರಿ. ನೆಕ್ಸ್ಟು ಇದು ಲಂಗ ಬ್ಲೌಸ್ ಹಾಕ್ಕೊಂಡು ನಾನು 7th ಸ್ಟ್ಯಾಂಡರ್ಡಲ್ಲಿ ಫೋಟೋ ತೆಗೆಸ್ಕೊಂಡ್ರದು. ಆ ಲಂಗ ಬ್ಲೌಸ್ದು ಬಾರ್ಡರ್ನ ತೆಗೆದ್ಬಿಟ್ಟು ನಾನು ಇಲ್ಲಿ ಪಟ್ಟಿ ಥರ ಹೊಲಿಸ್ಕೊಂಡು ಅದಕ್ಕೆ ಒಂದು ಬಾರ್ಡರ್, ಇದು ಒಂದು ಲಾಕೆಟ್ ಥರ ಹಾಕಿದ್ದೀನಿ. ಅದು ನನ್ನ ಕ್ರಿಯೇಟಿವಿಟಿ ಆವಾಗಿನ ಟೈಮಲ್ಲೇ ಅಷ್ಟೇ. ಅದು 7th ಸ್ಟ್ಯಾಂಡರ್ಡ್ದು. ನೆಕ್ಸ್ಟ್ 7th ಸ್ಟ್ಯಾಂಡರ್ಡಲ್ಲೇ ಪ್ರತಿಭಾ ಕಾರಂಜಿ ಅಂತ ಒಂದು ಇದು ಬರುತ್ತಲ್ಲ, ಅದರಲ್ಲಿ ಹಾಡು ಹೇಳಿ ನನಗೆ ಪ್ರೈಸ್ ಕೊಟ್ಟರೋದು. ಅದು ಆ್ಯಕ್ಚುಲಿ ಜಿಲ್ಲಾ ಮಟ್ಟ ಇದು ಪ್ರೋಗ್ರಾಮು. ಆವಾಗ ನನಗೆ ಫಸ್ಟ್ ಪ್ಲೇಸ್ ಏನೋ ಬಂದಿತ್ತು. ನೆಕ್ಸ್ಟು ನಮ್ಮ ಅಕ್ಕನ 18 ಇಯರ್ಸ್ ಬರ್ತ್ಡೇಲಿ ಕೇಕ್ ಮಾಡಿಸಿದ್ರು. ಆ ಕೇಕಲ್ಲಿ ಒಂದು ಫ್ಲವರ್ ಇತ್ತು, ಆ ಫ್ಲವರ್ ನನಗೆ ಬರಬೇಕು ಅಂತ ಅಂದ್ಬಿಟ್ಟು ಅವಾಗ ಕಟ್ ಮಾಡಿ ನನಗೆ ನಮ್ಮ ಅಕ್ಕ ತಿನ್ನಿಸ್ತಿರೋದು. ಅದೊಂದು ಬ್ಲ್ಯಾಕ್ ಕಲರ್ ಏನೋ ಹಾಕ್ಕೊಂಡಿದ್ದೀನಿ, ಅದು ಮಕ್ಕಳಿಗೆ ಕೈ ಕಟ್ಟೋದು. ಆ್ಯಕ್ಚುಲಿ ನಾನು ಅದನ್ನು ಸರ್ಚ್ ಅಂದರೆ ಮನೆಗೆ ಬರೋ ಹತ್ರ ತೊಗೊಂಡು ನಾನೇ ಒಂದು ಪೋಣಿಸಿ ಹಾಕ್ಕೊಂಡಿದ್ದೀನಿ. ಅದಿಷ್ಟ ನನಗೆ. ಹಂಗಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸ್ಟೋನು ಅದೊಂಥರ ಚೆನ್ನಾಗಿದೆ. ಇದೊಂದು. ನೆಕ್ಸ್ಟು 8th ಸ್ಟ್ಯಾಂಡರ್ಡಲ್ಲಿ ನಮ್ಮ ಸ್ಕೂಲಲ್ಲಿ ಎಲ್ಲರೂ ಮೈಸೂರಿಗೆ ಟೂರ್ಗೆ ಬಂದಿದ್ವಿ. ಅದು ಆ್ಯಕ್ಚುಲಿ ಇವಾಗ ನಾವು ಮೈಸೂರಲ್ಲೇ ಇದ್ದೀವಿ, ಬಟ್ ಆವಾಗ ನಾವು ಮೈಸೂರಿಗೆ ಟ್ರಿಪ್ ಬಂದಿದ್ವಿ. ಆವಾಗ ನಮ್ಮ ಯಾರ್ಯಾರು ಬಂದಿದ್ವಿ, ನಮ್ಮ 8th ಸ್ಟ್ಯಾಂಡರ್ಡ್ ಮಕ್ಕಳುಗಳು ಅದ್ರ ಜೊತೆ. ಇದೊಂದು ಫೋಟೋ. ಅಲ್ಲಿ ಒಂದು ರೆಡ್ ಸ್ವೆಟರ್ ಹಾಕ್ಕೊಂಡು ಕೂತಿದ್ದೀನಿ. ನಂಗೆ ಅವಾಗ ಜಡೆ ಹಾಕ್ಕೊಳಕ್ಕೆ ಬರ್ತಿರಲಿಲ್ಲ, ಯಾವಾಗಲೂ ಡೈಲಿ 2 ಜುಟ್ಟು, ಇಲ್ಲೊಂದು ರಿಬ್ಬನ್ ಇಲ್ಲೊಂದು ರಿಬ್ಬನ್ ಹಾಕೋತಿದ್ದೆ. ಅದೊಂದು ಮೆಮೊರಿಯಬಲು. ನೆಕ್ಸ್ಟು ಇನ್ನೊಂದು ಫೋಟೋ ಇದೆ. ಇದರಲ್ಲಿ 3 ಜನ ಇದ್ದೀವಿ, ನಾನು, ನನ್ನ ಫ್ರೆಂಡು, ಇನ್ನೊಬ್ಳು ಫ್ರೆಂಡು. ಇವರಿಬ್ಬರಿಗೂ ಮದುವೆ ಆಗಿ ಇವರಿಗೂ ಮಕ್ಕಳಾಗಿದೆ. ನಾನು ಅವಾಗ 9th ಸ್ಟ್ಯಾಂಡರ್ಡು, ನಮ್ಮ ಊರು ಬಿಟ್ಟು ಮೈಸೂರಿಗೆ ಹೋಗಬೇಕಾದ್ರೆ ಇದೊಂದು ತೆಗೆಸ್ಕೊಂಡಿದ್ದು. ನೆಕ್ಸ್ಟು ಇದು ಫಸ್ಟ್ ಪಿ ಯು ಸಿ ಫೋಟೋ. ಅವರು ಫಸ್ಟ್ ಪಿ ಯು ಸಿಯಲ್ಲಿ ತೆಗೆಸ್ಕೊಂಡಿದ್ದು. ನಮ್ಮಮ್ಮ ಕೂದಲು ಕಟ್ ಮಾಡಿದ್ದಾರೆ, ತುಂಬ ಉದ್ದ ಇತ್ತು. ಕೂದಲು ಕಟ್ ಮಾಡ್ತೀನಿ ಅಂತ ತುಂಬ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟಿದ್ದು. ಅದಾದಮೇಲೆ ನಾನು 18 ಇಯರ್ಸ್ ಫೋಟೋ. ನಮ್ಮ ಮನೇಲಿ 18 ಇಯರ್ಸ್ ಆದಮೇಲೆ ಕೇಕ್ ಕಟ್ ಮಾಡಿಸ್ತಾರೆ, ಕೇಕ್ ಕಟ್ ಮಾಡಿಸಿ ಫೋಟೋ ತೆಗೆಸಿದ್ರು. ಆವಾಗ ಅದೊಂದು ಫೋಟೋ. ನೆಕ್ಸ್ಟು ಇನ್ನೇನು ಜಾಸ್ತಿ ಫೋಟೋಸ್. ಇಯರ್ ಡಿಗ್ರಿದೊಂದು ಫೋಟೋ ಇದೆ, ಫಸ್ಟ್ ಇಯರ್ ಡಿಗ್ರಿ. ಅದ್ಮೇಲೆ ಇಲ್ಲೇನೋ ಕಲೆ ಆಗಿಬಿಟ್ಟಿದೆ, ನೀರು ಬಿದ್ದುಬಿಟ್ಟು. ಅದು ನಾನು ಹೊಸ ಡ್ರೆಸ್ಸು ಮೈಸೂರಿಗೆ ಬಂದಾಗ ನಾನು ತೊಗೊಂಡಿದ್ದು. ನಾನು ಅಕ್ಷರಮಾಲೆಗೆ ಸೆಲೆಕ್ಟ್ ಆಗಿದೆ. ಸೊ ಅವಾಗ ನಮ್ಮಪ್ಪ 1800 ಕೊಟ್ಟು ಅದು ಡ್ರೆಸ್ ಕೊಡಿಸಿದ್ರು. ಇನ್ನೊಂದು ನಮ್ಮ ಅಜ್ಜಿ ಹತ್ರ ತೆಗೆಸ್ಕೊಂಡಿದ್ದೀನಿ, ನಮ್ಮ ಅಜ್ಜಿ ಜೊತೆ. ಅದು ಅಷ್ಟೇ, ವೈಟ್ ಕಲರ್ ಡ್ರೆಸ್ಸು. ಅದು ನಮ್ಮ ಮನೆಗೆ ಹೋದಾಗ, ನಮ್ಮ ಅಜ್ಜಿ ಮನೆಗೆ ಹೋದಾಗ ನಾನು ನಮ್ಮ ಅಜ್ಜಿ ಹೋಗಿ ತೆಗೆಸ್ಕೊಂಡಿದ್ದು ಆ ಫೋಟೋ ಬೇಕು ಅಂದ್ಬಿಟ್ಟು. ಇದು ಫಸ್ಟ್ ಇಯರ್ ಡಿಗ್ರಿ, ಬ್ಲ್ಯಾಕ್ ಕಲರ್ ಸೀರೆ ಸ್ಯಾರಿ. ಆ ಬ್ಲ್ಯಾಕ್ ಕಲರ್ ಸೀರೆಗೆ ವರ್ಕ್ ಮಾಡಿರೋದು ನಾನು. ಆ್ಯಕ್ಚುಲಿ ಫುಲ್ ಪ್ಲೈನ್ ಬ್ಲ್ಯಾಕ್ ಅದು, ನಾನು ಅದನ್ನು ವರ್ಕ್ ಮಾಡಿರೋದು. ಅದು ನಾನು ಫಸ್ಟ್ ಇಯರ್ ಡಿಗ್ರಿಯಲ್ಲಿ ತೆಗೆಸ್ಕೊಂಡಿರೋ ಫೋಟೋ. 2 ಫೋಟೋ ಇದೆ. ನೆಕ್ಸ್ಟು ಇನ್ನೊಂದು, ಇದು ನನ್ನ ಸ್ಯಾರಿ ಅಲ್ಲ, ನಮ್ಮ ಆಂಟಿ ಸ್ಯಾರಿ. ಅದರಲ್ಲೂ ಅಷ್ಟೇ, ಇದು 2nd ಇಯರ್ ಡಿಗ್ರಿ ಅಲ್ಲ ಅಲ್ಲ, ಇದು 3rd ಇಯರ್ ಡಿಗ್ರಿ ಐ ಥಿಂಕ್. ಇದು 3 ಫೋಟೋಸು ಇದೆ. ಅದು ಜುಮ್ಕ ನಂಗೆ ತುಂಬ ಇಷ್ಟ ಆಗಿದ್ದು, ಸಹಾರಾ ಅಂತ ಒಂದು ಇದು ಬರುತ್ತೆ, ಅದರಲ್ಲಿ ತೊಗೊಂಡಿದ್ದು ನಾನು. ಆ ಬ್ಯಾಂಗಲ್ ನೋಡಿ, ಹಿಂಗೆ ಒಂಥರ ಹಿಂಗೆ ಹಿಂಗೆ ಇರೋದೆಲ್ಲ ಹಾಕಿದ್ದೀನಿ. ಇದು ಒಂದು ಫೋಟೋ. ನೆಕ್ಸ್ಟು ಇನ್ನು ಯಾವುದು ಫೋಟೋ, ಇನ್ನೊಂದು ಹಾಡು ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಕಚೇರಿಗೆ ಕೊಡ್ತಾ ಇದ್ದೆ ನಾನು, ಈಗ ಕೊಡ್ತಾ ಇಲ್ಲ, ಬಿಟ್ಬಿಟ್ಟಿದ್ದೀನಿ. ಆ ಕಚೇರಿಯಲ್ಲಿ ನಾನು ಹಾಡಿರೋ ಫೋಟೋ ಅದು. ಈ ಥರ ಕೆಲವೊಂದು ಫೋಟೋಸು. ಇದು ಎಷ್ಟು ಮೆಮೊರಿಯಬಲ್, ಇವಾಗ ತೆಗೆಸ್ಕೊಳೋ ಫೋಟೋಸ್ಗೆ ರೀಸನ್ನೇ ಇರೋಲ್ಲ, ಯಾಕೆಂದರೆ ಪ್ರತಿ ನಿಮಿಷನೂ ಪ್ರತಿ ಸೆಕೆಂಡ್ಗೂ ನಾವು ಫೋಟೋ ತೆಗೆಸ್ಕೊತಾನೆ ಇರ್ತೀವಿ. ಅದೇನು ಅಂತ ಏನು ಹೇಳ್ಕೊಳ್ಳೋದಿಲ್ಲ, ಯಾಕೆಂದರೆ ಎಷ್ಟೊಂದು 1000 ಫೋಟೋ ಇರುತ್ತೆ. ಆದರೆ ಇದು 20-25 ಇಯರ್ಸಲ್ಲಿ ನಾವು ತೆಗೆಸ್ಕೊಂಡ್ರೆ ಫೋಟೋ ಅಂದರೆ ಇಷ್ಟೇ, ಒಂದು 10-15 ಫೋಟೋಸ್ ಅಷ್ಟೇ. ಇದ್ರ ವ್ಯಾಲ್ಯೂ ನಮಗೆ ಅಂದರೆ ಇದು ತುಂಬ ಮೆಮೊರಿಯಬಲ್ ಅನಿಸುತ್ತೆ. ಈಗಿನ ತೆಕ್ಕೊಳ್ಳೋ ಫೋಟೋಸ್ಗಿಂತ
ಈ ಫೋಟೋಸ್ ತುಂಬ ಮೆಮೊರಿಯಬಲ್ ಅನ್ಸುತ್ತೆ ಸೋ ಇದಕ್ಕೆ ದೊಡ್ಡ ಫ್ರೇಮ್ ಮಾಡಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಈ ಟಾಪಿಕ್ ಇಷ್ಟ ಇದ್ದರೆ ಎಲ್ಲರೂ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಲವ್ ಯು ಆಲ್